ಇಂಡಿಯಾ ಹಾಗೂ ಚೈನಾ ನಡುವೆ ಇತ್ತೀಚೆಗೆ ಕಿತ್ತಾಟ ಸ್ವಲ್ಪ ಜಾಸ್ತಿನೇ ಆಗಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಅಂದ್ರೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್. ಈ ಎರಡು ದೇಶಗಳ ನಡುವೆ ಇರುವಂತ ಬಾರ್ಡರ್ ಕರೆಕ್ಟ್ ಆಗಿ ಯಾವ್ದು ಅಂತ ಯಾವ ದೇಶಗಳಿಗೂ ಕೂಡ ಗೊತ್ತಿಲ್ಲ. ಇಂಡಿಯಾ ಪ್ರಕಾರ ನಮ್ಮ ಬಾರ್ಡರ್ ಒಂದು ಜಾಗದಲ್ಲಿದ್ರೆ, ಚೈನಾ ತನ್ನ ಪ್ರಕಾರ ತನ್ನ ಬಾರ್ಡರ್ ಬೇರೆದೇ ಜಾಗದಲ್ಲಿದೆ ಅಂತ ಹೇಳುತ್ತೆ. ಹೀಗಾಗಿ ಈ ಬಾರ್ಡರ್ ಡಿಸ್ಪ್ಯೂಟ್ ನಿಂದ ಈ ಕಿತ್ತಾಟ ಸದ್ಯಕ್ಕಂತೂ ಮುಗಿಯೋ ರೀತಿ ಕಾಣಿಸ್ತಾ ಇಲ್ಲ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಚೈನಾ ಒಂದು ಬಲಿಷ್ಠ ರಾಷ್ಟ್ರ. ಕೆಲವರ ಪ್ರಕಾರ ಚೈನಾ ಮಿಲಿಟರಿ ಇಂಡಿಯನ್ ಮಿಲಿಟರಿಗಿಂತ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಹೀಗಾಗಿ ಇಂಡಿಯಾ ಚೈನಾ ವಿರುದ್ಧ ಅಷ್ಟಾಗಿ ಯುದ್ಧನ ಸಾರೋದಕ್ಕೆ ಹೋಗೋದಿಲ್ಲ ಅಂತ. ಆದ್ರೆ ಇವತ್ತು ಈ ವಿಡಿಯೋದಲ್ಲಿ ನಮ್ಮ ಬಳಿ ಇರುವಂತ ಆ 5 ಪವರ್ಫುಲ್ ವೆಪನ್ ಯಾವುದು, ಇದರಿಂದ ಚೈನಾ ಏನಕ್ಕೆ ಹೆದರಬೇಕು ಅನ್ನೋದನ್ನ ನೋಡೋಣ ಬನ್ನಿ. ಮೊದಲನೇದು ಕೋಲ್ಕತ್ತಾ ಕ್ಲಾಸ್ ಡಿಸ್ಟ್ರಾಯರ್. ಈ ಕೋಲ್ಕತ್ತಾ ಕ್ಲಾಸ್ ಡಿಸ್ಟ್ರಾಯರ್ ಬೇರೆ ಮಿಸೈಲ್ಗಳು ಬಂದ್ರೆ ಅದನ್ನ ಡಿಸ್ಟ್ರಾಯ್ ಮಾಡುವಂತ ಕ್ಲಾಸ್. ಇದು ಇಂಡಿಯನ್ ನೇವಿ ಆಪರೇಟ್ ಮಾಡುವಂತ ಒನ್ ಆಫ್ ದ ಲಾರ್ಜೆಸ್ಟ್ ಡಿಸ್ಟ್ರಾಯರ್. ಇದರಲ್ಲಿ ಇಸ್ರೇಲ್ ಮ್ಯಾನುಫ್ಯಾಕ್ಚರ್ ಮಾಡಿರುವಂತ MF-STHR ಆಕ್ಟಿವ್ ಎಲೆಕ್ಟ್ರಾನಿಕಲಿ ಸ್ಕ್ಯಾನ್ಡ್ ಅರೆ ಅಂದ್ರೆ AESA ರೇಡಾರ್ ಇದೆ. ಹೀಗಾಗಿ ಆಕಾಶದಿಂದ ಸುಮಾರು 300 ಕಿಲೋಮೀಟರ್ ದೂರದಿಂದನೇ ಯಾವ್ದಾದ್ರು ಒಂದು ಮಿಸೈಲ್ ಬರ್ತಿದ್ರೆ ಅದನ್ನ ಇದು ಡಿಟೆಕ್ಟ್ ಮಾಡಿ ಅಲ್ಲೇ ನಾಶ ಮಾಡುತ್ತೆ. ಇನ್ನ ನೀರ್ನಲ್ಲೂ ಕೂಡ ಸುಮಾರು 25 ಕಿಲೋಮೀಟರ್ಗಿಂತ ದೂರದಲ್ಲೇ ಒಂದು ಮಿಸೈಲ್ ಅನ್ನ ಇದು ಡಿಟೆಕ್ಟ್ ಮಾಡಿ ಅದು ಕೂಡ ನೀರ್ನಲ್ಲೇ ನಾಶ ಮಾಡುತ್ತೆ. ಇನ್ನ ಈ ಕ್ಲಾಸ್ ನಲ್ಲಿ 16 ಬ್ರಾಮೋಸ್ ಕೂಡ ಮೌಂಟ್ ಆಗಿದೆ. ಇದು ಸೂಪರ್ಸಾನಿಕ್ ಲಾಂಗ್ ರೇಂಜ್ ಆಂಟಿ ಶಿಪ್ ಮಿಸೈಲ್ ಆಗಿದ್ದು, ಬಹಳ ದೂರದಲ್ಲಿರುವಂತಹ ಶಿಪ್ ಗಳನ್ನ ಇದು ಒಂದೇ ಹೊಡೆತದಲ್ಲಿ ಹೊಡೆದುರುಳಿಸುತ್ತೆ. ಅಷ್ಟೇ ಅಲ್ಲದೆ ಈ ಕ್ಲಾಸ್ ನಲ್ಲಿ 2 ASW ಹೆಲಿಕಾಪ್ಟರ್ ಅನ್ನ ಕೂಡ ಅಕೊಮೊಡೇಟ್ ಮಾಡುವಂತ ಜಾಗ ಇದೆ. ಇನ್ನ ಎರಡನೇ ವೆಪನ್ INS ವಿಕ್ರಮಾದಿತ್ಯ ಕ್ಯಾರಿಯರ್. ಇಂಡಿಯನ್ ನೇವಿಯಲ್ಲಿ ಬಹಳನೇ ಮುಂಚೂಣಿಯಲ್ಲಿ ಬರುವಂತ ಕ್ಯಾರಿಯರ್ ಈ ವಿಕ್ರಮಾದಿತ್ಯ ಕ್ಯಾರಿಯರ್. ಇದು 2013 ತನ್ನ ಸರ್ವಿಸ್ ಅನ್ನ ಸ್ಟಾರ್ಟ್ ಮಾಡಿದೆ. ಈ ಕ್ಯಾರಿಯರ್ ಅಲ್ಲಿ ಸುಮಾರು 36 ಏರ್ಕ್ರಾಫ್ಟ್ ಗಳನ್ನ ಬಹಳ ಸುಲಭವಾಗಿ ಕ್ಯಾರಿ ಮಾಡಬಹುದು. ಅಷ್ಟೇ ಅಲ್ಲದೆ ರಷ್ಯಾ ತಯಾರು ಮಾಡಿರುವಂತ ಬಹಳ ಪವರ್ಫುಲ್ ಆಗಿರುವಂತ MiG-29K ಕೂಡ ಇದರಲ್ಲಿ 26 ಹಿಡಿಸುತ್ತೆ. ಈ MiG-29 ಬಹಳನೇ ಪವರ್ಫುಲ್ ಆಗಿರುವಂತ ಫೈಟರ್. ಇನ್ನ ಈ ವಿಕ್ರಮಾದಿತ್ಯ ಕ್ಯಾರಿಯರ್ ಗೆ ಸರಿಸಮಾನಾಗಿರುವಂತ ಚೈನಾದ ಕ್ಯಾರಿಯರ್ ಯಾರಪ್ಪ ಅಂತ ನೋಡಿದ್ರೆ ಅದು ಲಿಯೋನಿಂಗ್ ಹಾಗೂ ಶೆಂಡೋಂಗ್ ಕ್ಯಾರಿಯರ್. ನಮ್ಮ ವಿಕ್ರಮಾದಿತ್ಯ ಕ್ಯಾರಿಯರ್ ಗೆ ಇವುಗಳನ್ನ ಹೋಲಿಸ್ಕೊಂಡ್ರೆ ನಮ್ಮ ವಿಕ್ರಮಾದಿತ್ಯ ಕ್ಯಾರಿಯರ್ ಬಹಳನೇ ಸ್ಟ್ರಾಂಗ್ ಆಗಿದೆ. ಇನ್ನ ಇವಕ್ಕೆ ಹೋಲಿಸ್ಕೊಂಡ್ರೆ ಇದರ ರೇಂಜ್ ಹಾಗೂ ವೆಪನ್ ಪ್ಯಾಕೇಜ್ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಇನ್ನ ಮೂರನೇ ವೆಪನ್ ಬ್ರಹ್ಮೋಸ್ ಆರ್ಮ್ಡ್ ಸುಕೋಯಿ SU-30 MKI. ಇದು ನಮ್ಮ ಇಂಡಿಯನ್ ಏರ್ ಫೋರ್ಸ್ ನ ಬೆನ್ನೆಲುಬು ಅಂತಾನೆ ಹೇಳ್ಬೋದು. ಈ ಸುಕೋಯಿ SU-30 MKI ನಮ್ಮ ಇಂಡಿಯನ್ ಏರ್ ಫೋರ್ಸ್ ನಲ್ಲಿ ಸುಮಾರು 200 ಸುಕೋಯಿ SU-30 MKI ಇದೆ. ಇದು ಒಂದು ಟ್ವಿನ್ ಸೀಟರ್ ಟ್ವಿನ್ ಇಂಜಿನ್ ಫೈಟರ್ ಆಗಿದ್ದು ಇದನ್ನ ರಷ್ಯಾದಲ್ಲಿ ತಯಾರು ಮಾಡಲಾಗಿದೆ. ಇದರಲ್ಲಿ ಬ್ರಾಮೋಸ್ ಅಂತ ಒಂದು ಮಿಸೈಲ್ ಅನ್ನ ಕೂಡ ಮೌಂಟ್ ಮಾಡಿರ್ತಾರೆ. ಈ ಮಿಸೈಲ್ ಅನ್ನ ರಷ್ಯಾ ಹಾಗೂ DRDO ಸೇರಿ ಬಿಲ್ಡ್ ಮಾಡಿದೆ. ಇದು ಒನ್ ಆಫ್ ದ ಡೆಡ್ಲಿಯೆಸ್ಟ್ ಕ್ರೂಸ್ ಮಿಸೈಲ್ಸ್ ಇನ್ ದ ಹೋಲ್ ವರ್ಲ್ಡ್. ಇದರ ಸ್ಪೀಡ್ Mach-3 ಅಂದ್ರೆ ಸುಮಾರು 1 ಸೆಕೆಂಡ್ಗೆ 1 ಕಿಲೋಮೀಟರ್ ನಷ್ಟು ಇದು ವೇಗವಾಗಿ ಸಾಗುತ್ತೆ. ಇನ್ನ ಇದು 300 kg ಇದ್ದು ಇದರ ಆಕ್ಯುರಸಿ ಎಷ್ಟು ಚೆನ್ನಾಗಿದೆ ಅಂದ್ರೆ 1 square meter ನಲ್ಲಿರುವಂತ ಎನಿಮಿನ ಇದು ಹೊಡೆದುರುಳಿಸುತ್ತೆ. ಈಗ ಸದ್ಯಕ್ಕೆ ಇದರ ರೇಂಜ್ 300 kilometer ಆಗಿದ್ದು ಇದನ್ನ ಸುಮಾರು 600 kilometer ನಷ್ಟು ಎಕ್ಸ್ಟೆಂಡ್ ಮಾಡೋದಕ್ಕೆ ತುಂಬಾನೇ ಪ್ರಯತ್ನಗಳು ನಡೀತಾ ಇದೆ. ನಮ್ಮ ಬಳಿ ಬಹಳಷ್ಟು ಸುಕೋಯ್ SU-30 MKI ಇರೋದ್ರಿಂದ ಚೈನಾದ ಶಿಪ್ ಗಳನ್ನ ವಿಭಿನ್ನ ಡೈರೆಕ್ಷನ್ ಗಳಲ್ಲಿ ಈ ಬ್ರಾಮೋಸ್ ಮಿಸೈಲ್ ನ ಬಳಸಿ ನಾವು ಹೊಡೆದುರುಳಿಸಬಹುದು. ಇನ್ನ 4ನೇ ವೆಪನ್ Agni-5. ಇದೊಂದು ಲಾಂಗ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್. ಇದೊಂದು ನ್ಯೂಕ್ಲಿಯರ್ ವೆಪನ್ ಕೂಡ ಹೌದು. ಇನ್ನ ಇಂಡಿಯನ್ ಆರ್ಮಿ ಹೇಳ್ಕೊಂಡಿರೋ ಪ್ರಕಾರ ಇದರ ರೇಂಜ್ 5000 kilometer. ಆದ್ರೆ ಚೈನಾ ಇದ್ರ ಬಗ್ಗೆ ವರದಿ ಮಾಡಿರೋ ಪ್ರಕಾರ ಇದರ ರೇಂಜ್ 8000 kilometer ಗಿಂತ ಜಾಸ್ತಿ ಇದೆಯಂತೆ. ಇನ್ನ ಈ Agni-5 ನ ಸ್ಪೀಡ್ Mach-24 ಅಷ್ಟಿದೆ. Mach-3 ಅಂದ್ರೆ 1 ಸೆಕೆಂಡ್ಗೆ 1 ಕಿಲೋಮೀಟರ್ ಚಲಿಸೋದಾದ್ರೆ Mach-24 ಇನ್ನೆಷ್ಟು ವೇಗವಾಗಿ ಚಲಿಸುತ್ತೆ ಅನ್ನೋದನ್ನ ನೀವೇ ಊಹಿಸಿಕೊಳ್ಳಿ. ಇನ್ನ ಇದರ ಆಕ್ಯುರಸಿ ಕೂಡ 10 square meter ನಷ್ಟಿದೆ. ಇದು ಚೈನಾಗೆ ತುಂಬಾನೇ ದೊಡ್ಡ ಥ್ರೆಟ್ ಅಂತ ಚೈನಾ ಗ್ಲೋಬಲ್ ಟೈಮ್ಸ್ ಅಲ್ಲಿ ಬಹಳ ಸಲ ಇದ್ರ ಬಗ್ಗೆ ಉಲ್ಲೇಖನೆ ಮಾಡಲಾಗಿದೆ. ಇನ್ನ ಕೊನೆ ವೆಪನ್ ಅಂದ್ರೆ ಅರಿಹಂತ್ ಕ್ಲಾಸ್ ಸಬ್ಮರಿನ್ ವಿತ್ K-4 SLBM. ಅರಿಹಂತ್ ಅಂದ್ರೆ ಶತ್ರುಗಳ ಸಂಹಾರ ಅಂತ. ಇದೊಂದು ನ್ಯೂಕ್ಲಿಯರ್ ಪವರ್ಡ್ ಬ್ಯಾಲಿಸ್ಟಿಕ್ ಸಬ್ಮರಿನ್ ಒಂದು ಕ್ಲಾಸ್. ಅಂದ್ರೆ ಬಹಳಷ್ಟು ನ್ಯೂಕ್ಲಿಯರ್ ಪವರ್ಡ್ ಬ್ಯಾಲಿಸ್ಟಿಕ್ ಸಬ್ಮರಿನ್ ಇದು ಒಳಗೊಂಡಿರುತ್ತೆ. ಇಂಡಿಯನ್ ನೇವಿಗೋಸ್ಕರ ವೆಸಲ್ ಪ್ರಾಜೆಕ್ಟ್ ಅಲ್ಲಿ ಇದನ್ನ ತಯಾರು ಮಾಡಲಾಯಿತು. ಇದು ಈ ಕ್ಲಾಸ್ ನ ಫಸ್ಟ್ ವೆಸಲ್, ಹಾಗೆ ಇಂಡಿಯಾದ ಫಸ್ಟ್ ಇಂಡಿಜಿನಿಯಸ್ ಬ್ಯಾಲಿಸ್ಟಿಕ್ ಸಬ್ಮರಿನ್. ಇದು ಸುಮಾರು 111 meter ಉದ್ದವಾಗಿರುತ್ತೆ. ಇನ್ನ 83 MW ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ ನಿಂದ ಇದಕ್ಕೆ ಕರೆಂಟ್ ಸಿಗ್ತಾ ಇದೆ. ಇದರಲ್ಲಿ 4 K-4 ಅಥವಾ 12 K-15 ಅನ್ನ ನೀವು ಲೋಡ್ ಮಾಡಿಟ್ಕೋಬಹುದು. ಈ K-4 ಗಳನ್ನ ಈ ಜನವರಿಯಲ್ಲಿ ಟೆಸ್ಟ್ ಮಾಡಲಾಯಿತು. ಈ K-4 ಏನಪ್ಪಾ ಅಂದ್ರೆ ಇದೊಂದು ನ್ಯೂಕ್ಲಿಯರ್ ಕೇಪಬಲ್ ಇಂಟರ್ಮೀಡಿಯೇಟ್ ರೇಂಜ್ ಸಬ್ಮರಿನ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್. ಅಂದ್ರೆ ನೀರಿನೊಳಗಿಂದಾನೆ ಸಬ್ಮರಿನ್ ಮುಖಾಂತರ ನೀವು ಪ್ರಪಂಚದ ಯಾವುದೇ ಮೂಲೆಯಲ್ಲಿರುವಂತ ಒಂದು ದೇಶಕ್ಕೆ ಅಥವಾ ಜಾಗಕ್ಕೆ
ನ್ಯೂಕ್ಲಿಯರ್ ಬಾಂಬ್ ಅನ್ನ ಅಟ್ಯಾಕ್ ಮಾಡಬಹುದು. ಇದು ಸುಮಾರು 200-250 ಕಿಲೋಟನ್ TNT ಅನ್ನ ಹೊಂದಿದೆ. ನಿಮಗೆ ಅಂದಾಜಿಗೆ ಸಿಕ್ತಿಲ್ಲ ಅಂದ್ರೆ ಹಿರೋಶಿಮಾ ಹಾಗೂ ನಾಗಸಾಕಿಯಲ್ಲಿ ಅಟ್ಯಾಕ್ ಆದಂತ ನ್ಯೂಕ್ಲಿಯರ್ ಬಾಂಬ್ 15-21 ಕಿಲೋಟನ್ TNT ಅನ್ನ ಹೊಂದಿತ್ತು. ಸೊ ಈ 5 ಡೆಡ್ಲಿಯೆಸ್ಟ್ ವೆಪನ್ ಗಳಿಂದ ಚೈನಾ ಬಹಳನೇ ಹೆದರ್ಕೊಂಡಿದೆ. ಹಾಗಾಗಿ ಬಾರ್ಡರ್ ನಲ್ಲಿ ಯಾವುದೇ ರೀತಿಯಾದಂತ ಕಿರಿಕ್ ಮಾಡೋಕ್ಕೂ ಮುಂಚೆ ಚೈನಾ 1-2 ಸತಿ ಯೋಚನೆ ಮಾಡುತ್ತೆ.